ವೆಲ್ಕಮ್ ಬ್ಯಾಕ್ ಟು ಫಿಲ್ಮಿ ರಾಕ್ಸ್. ಎಸ್ ಫ್ರೆಂಡ್ಸ್, ಕರ್ನಾಟಕದ ಮೋಸ್ಟ್ ಅವೈಟೆಡ್ ಫಿಲ್ಮ್ ಆದ ಕಾಟೆರ ಇವತ್ತಿಗೆ ರಿಲೀಸ್ ಆಗಿ 5 ದಿವಸಗಳು ಕಳೆಯಿತು. ಅದೇ ರೀತಿ ಈ ಫಿಲ್ಮ್ ಲೀಡ್ರಲ್ಲಿ ಕರ್ನಾಟಕದ ಬಿಗ್ಗೆಸ್ಟ್ ಸೂಪರ್ ಸ್ಟಾರ್, ಕರ್ನಾಟಕದ ಬಾಕ್ಸ್ ಆಫೀಸ್ ಸುಲ್ತಾನರಾದ ಡಿ ಬಾಸ್ ಅವರಿದ್ದಾರೆ. ಹಾಗೆ ಈ ಫಿಲ್ಮ್ ಬಜೆಟ್ ಬಂದು 40 ಕೋಟಿ ಆಗಿದ್ದು. ಬಿಡುಗಡೆಯಾದ 5ನೇ ದಿವಸದ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಹಿತಿಯನ್ನು ತಿಳಿದುಕೊಳ್ಳುವ ಮೊದಲು, ಯಾರಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿಯಾಗಿದ್ದರೆ ದಯಮಾಡಿ ಕರ್ನಾಟಕದ ಬಿಗ್ಗೆಸ್ಟ್ ಸೂಪರ್ ಸ್ಟಾರ್, ಕರ್ನಾಟಕದ ಬಾಕ್ಸ್ ಆಫೀಸ್ ಸುಲ್ತಾನರಾದ ಡಿ ಬಾಸ್ ಅವರ ಅಭಿಮಾನಿಗಳು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಯಾಕೆಂದರೆ ನಾವು ಡೈಲಿ ಕಾಟೆರ ಫಿಲ್ಮ್ನ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಹಿತಿ ನಿಮಗೆ ತಿಳಿಸ್ತಿರ್ತೀವಿ. ಅದೇ ರೀತಿ ಕಾಟೆರ ಫಿಲ್ಮ್ ಬಿಡುಗಡೆದ 5ನೇ ದಿವಸಕ್ಕೆ ಮಾರ್ನಿಂಗ್ 2 ಶೋ ಪ್ಲಸ್ ಅಡ್ವಾನ್ಸ್ ಬುಕ್ಕಿನ ಪ್ರಕಾರ ಕರ್ನಾಟಕದಲ್ಲಿ 5 ಕೋಟಿ 20 ಲಕ್ಷವನ್ನು ಕಲೆಕ್ಷನ್ ಮಾಡ್ತಿದೆ. ಹಾಗೆ ಆಲ್ ಇಂಡಿಯನ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಮಾತಾಡೋದಾದರೆ 37 ಲಕ್ಷವನ್ನು ಕಲೆಕ್ಷನ್ ಮಾಡ್ತಿದೆ. ಹಾಗೆ ಓವರ್ಸೀಸಲ್ಲಿ ಈ ಫಿಲ್ಮ್ 82 ಲಕ್ಷವನ್ನು ಕಲೆಕ್ಷನ್ ಮಾಡ್ತಿದೆ. ಹಾಗೆ ಈ ಫಿಲ್ಮ್ನ ವರ್ಲ್ಡ್ ವೈಡ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಮಾತಾಡೋದಾದರೆ ಬಿಡುಗಡೆದ 5ನೇ ದಿವಸಕ್ಕೆ 7 ಕೋಟಿ 20 ಲಕ್ಷವನ್ನು ಕಲೆಕ್ಷನ್ ಮಾಡ್ತಿದೆ. ಅದೇ ರೀತಿ ಈ ಫಿಲ್ಮ್ನ ವರ್ಲ್ಡ್ ವೈಡ್ ಗ್ರಾಸ್ ಕಲೆಕ್ಷನ್ ಬಗ್ಗೆ ಮಾತಾಡೋದಾದರೆ 84 ಕೋಟಿ 50 ಲಕ್ಷವನ್ನು ಕಲೆಕ್ಷನ್ ಮಾಡುತ್ತಾ ಅದ್ಭುತವಾದ ಕಲೆಕ್ಷನನ್ನು ಮಾಡ್ತಿದೆ ಅಂತ ಹೇಳ್ಬೋದು ಕಾಟೆರ ಫಿಲ್ಮ್. ಹಾಗೆ ನಿಮ್ಮ ಪ್ರಕಾರ ಕಾಟೆರ ಫಿಲ್ಮ್ ಲೈಫ್ ಟೈಮ್ ಎಷ್ಟು ಕಲೆಕ್ಷನ್ ಮಾಡ್ಬೋದು, ಹಾಗೂ ನೀವೇನಾದರೂ ಈ ಫಿಲ್ಮ್ ನೋಡಿದರೆ ಈ ಫಿಲ್ಮ್ ಹೇಗಿತ್ತಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಯಾರಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿಯಾಗಿದ್ದರೆ ಕರ್ನಾಟಕದ ಬಿಗ್ಗೆಸ್ಟ್ ಸೂಪರ್ ಸ್ಟಾರ್, ಕರ್ನಾಟಕದ ಬಾಕ್ಸ್ ಆಫೀಸ್ ಸುಲ್ತಾನರಾದ ಡಿ ಬಾಸ್ ಅವರ ಅಭಿಮಾನಿಗಳು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಯಾಕೆಂದರೆ ನಾವು ಡೈಲಿ ಕಾಟೆರ ಫಿಲ್ಮ್ನ ಬಾಕ್ಸ್ ಆಫೀಸ್ ಕಲೆಕ್ಷನ್ನ ಮಾಹಿತಿ ನಿಮಗೆ ತಿಳಿಸ್ತಿರ್ತೀವಿ. ಥ್ಯಾಂಕ್ ಯು.